ವಿಧಾನಸಭಾ ಕಲಾಪಕ್ಕೆ ಮಾಧ್ಯಮಗಳ ನಿರ್ಬಂಧ ಕ್ರಮ ಖಂಡಿಸಿ ಸಿಂಧನೂರು ನಗರದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಗೂ ಮುನ್ನ ಪತ್ರಕರ್ತರು ಇಲ್ಲಿನ ಪ್ರವಾಸಿ ಮಂದಿರದಿಂದ ತಹಶೀಲ್ದಾರ್ ಕಚೇರಿಯವರೆಗೂ ಮೆರವಣಿಗೆ ನಡೆಸುತ್ತಾರೆ. ಇನ್ನು ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಮಾತನಾಡಿದ ಹಿರಿಯ ಪತ್ರಕರ್ತ ಡಿಎಚ್ ಕಂಬಳಿ ವಿಧಾನಸೌಧ ಕಲಾಪಕ್ಕೆ ಮಾಧ್ಯಮಗಳಿಗೆ ನಿರ್ಬಂಧವನ್ನ ಖಂಡಿಸಿದ್ರು. ನಂತರ ತಹಶೀಲ್ದಾರ್ ಮೂಲಕ ವಿಧಾನ ಸಭಾಧ್ಯಕ್ಷರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಪತ್ರಕರ್ತರಾದ ಶಿವಪುತ್ರ ಧನಶೆಟ್ಟಿ, ಅಶೋಕ ಬೆನ್ನೂರ, ಚಂದ್ರಶೇಖರ್ ಬೆನ್ನೂರ, ವಿಜಯಕುಮಾರ್, ಪ್ರಹ್ಲಾದ್ ಗುಡಿ, ಅಂಬರೀಶ್ ಸೇರಿದಂತೆ ಸಂಘದ ಕಾರ್ಯದರ್ಶಿ ಹಾಗೂ ಸದಸ್ಯರು ಹಾಜರಿದ್ದರು. ಅಧಿವೇಶನದೊಳಗಡೆ ಪ್ರವೇಶ ನಿಷೇಧ ಮಾಡಿರುವುದನ್ನು ಪ್ರತಿಭಟಿಸಿ ಇವತ್ತು ಸಿಂಧನೂರು ತಾಲೂಕು